नारायणय पर पिपूर्णगुर्णवाय विश्वदयतिलोन्नयति प्रद ज्ञानप्रद विबुसुरसौख्य दुख सत्कारणाय वितताय नमो नमस्ते अभ्रमं भंगरहितं अजडम विमल सदा आनंद आनंदतीर्थम तुम भजेतापत्रुभा कोपी वग्मी जडमतिरिजंतुर्जाते प्रज्ञमि देवता भारती स मम वचस निधत्ता सन्नि मानसे अस्मद्गुसम टीकाकत्दमध्यग्रीमदाचार्यपर्यता वंदे गुरुपरम विद्याचार्य वेदज्ञाबिचंदर दुर्मत अध्वान तमरतंडम सत्य ध्यानमुनिम भजे पंचाशत द्वारेश पर्यंतम् सततम् रामपूजा का श्री सत्य प्रमोद गुरुरात भाषताम नो रतंबरे बंधुस्तम् गुरु रिष्टदेवतमिति तत्पाद पंक्येरुहम प्राप्तम मां परिपालयेति सततम् याचये निबद्धांजलि चित्तं मदगुण दोष चिन्तनविदो नोनं मनं माकृताः श्री सत्यात्ना गुरु तदंग्री युगलम् हित्वा नमे सद्गतिः यैः अहं सुखवत् तान वंदे धेनुपाचार्य तत्व ज्ञानार्थ सिद्धे श्री गुरुभ्यो नमः हरि ही ओम हरि ही ओम हरि ही ओम स्वस्थस्तु अशेष जन संतु श्लोके कश श्रवण पठन मेण वक्त श्रोतृण निखिल कलिकृत कलमशापनोदन पुटतर धर्म दखिल पुरुषार्थ साधने भूते अद्य द्रौपदी आत्मकथा प्रारंभे सती किंचित पूर्वकथावाद हरि ओम हरि ओम हरि ओम हरे राम हरे राम राम हरे 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 कृष्ण हरे कृष्ण 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 हरे हरे

हरे कृष्णा हरे कृष्णा कृष्ण कृष्ण हरे हरे श्री गुरुभ्यो नमः हरि ओम हरि ओं हरि ओम हरि ओम ದಿನ ಪುರಂದರದಾಸರ ಚರಿತ್ರೆ ಮತ್ತು ಅವರ ಸಂದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡ ನಂತರ ಮತ್ತೆ ಪುನಃ ದ್ರೌಪದಿ ಆತ್ಮಕಥೆಗೆ ಬರೋಣ ಆ ಮಹಾದೇವಿಗೆ ಅಮ್ಮ ನಿನ್ನ ಕಥೆಯನ್ನು ಮುಂದುವರಿಸುವಂತೆ ನನ್ನ ಕೆಲವು ಶಿಷ್ಯರು ಪ್ರಶ್ನೆ ಮಾಡಿದ್ದಾರೆ ಆಚಾರ್ಯರೇ ಅಧ್ಯಾತ್ಮ ಭಾರತ ಅಂತ ಹೆಸರಿಟ್ಟಿದ್ದೀರಿ ಮೊದಲು ಮೊದಲು ಆಗಾಗ ಈಗಾಗ ದ್ರೌಪದಿಯ ಜೀವನ ಚರಿತ್ರದ ಮಧ್ಯದಲ್ಲಿ ಶಾಸ್ತ್ರ ಶಾಸ್ತ್ರಶಾಸ್ತ್ರದ ಜ್ಞಾನ ಆನಂತರ ಮಹಾಭಾರತ ಯುದ್ಧದ ಒಂದೊಂದು ದಿವಸದ ಇದು ಹೇಗೆ ಪೂರ್ವ ಪಕ್ಷಿಗಳ ಖಂಡನ ಇತ್ಯಾದಿಗಳನ್ನೆಲ್ಲವನ್ನು ಆಧ್ಯಾತ್ಮ ಸಂಬಂಧವನ್ನು ಹೇಳ್ತಾ ಹೇಳ್ತಾ ಬಂದಿದ್ದೀರಿ ಆದರೆ ಯುದ್ಧ ಮುಗಿದ ಮೇಲೆ ಇಲ್ಲಿಯವರೆಗೂ ಆಧ್ಯಾತ್ಮವಾಗಿ ಬಿಟ್ಟುಬಿಟ್ಟಿದ್ದೀರಿ ಬರೇ ಮಹಾಭಾರತದ ಕಥೆಯನ್ನು ದ್ರೌಪದಿಯ ಮುಖಾಂತರ ಹೇಳ್ತಾ ಇದ್ದೀರಿ ಯಾಕೆ ಅಧ್ಯಾತ್ಮ ಮುಂದುವರಿಯಲಿಲ್ಲವೆ ಅವರ ವಿಚಾರಗಳಿಗೆ ನನಗೆ ನಿಜವಾಗೂ ಆನಂದವಾಯಿತು ಅಂದರೆ ಎಷ್ಟು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಿ ಹೇಗೆ ಒಬ್ಬಳು ಮಗಳು ತಾಯಿ ಮಗುವನ್ನು ಹರಿತಳೆ ಮಗುವನ್ನು ಎತ್ತಾಗ ಜನರು ಬಂದವಳನ್ನು ಭೇಟಿ ಹಾಕ್ತಾರೆ ಯಾರು ತನ್ನ ಮಗುವನ್ನು ಹೊಗಳುತ್ತಾರೆ ಆ ಮಗುವಿನ ಬಗ್ಗೆ ಕೇಳ್ತಾರೆ ಆಗ ತಾಯಿಗೆ ಆಗುವ ಆನಂದ ಭಾಳ ಚೆನ್ನಾಗಿರ್ತದೆ ನನ್ನ ಮಕ್ಕಳ ಬಗ್ಗೆ ಕೇಳಲಿಲ್ಲ ಅಂತ ಏನು ಎಷ್ಟೋ ತನಕ ಹರಟಿ ಹೊಡೆದ್ರು ನನ್ನ ಮಕ್ಕಳ ಬಗ್ಗೆ ಕೇಳಲಿಲ್ಲ ತಿಳ್ಕೊಂಡು ಅಂತೇಳಿ ಪ್ರತಿಯೊಬ್ಬ ತಾಯಿಯೂ ಅಂತಾಳೆ ಅದೇ ರೀತಿ ಒಬ್ಬ ಲೇಖಕ ಅವನು ಬಹಳ ವಿಚಾರ ಮಾಡಿ ಒಂದು ಪುಸ್ತಕ ಬರೆದಾಗ ಆ ಪುಸ್ತಕದ ಬಗ್ಗೆ ಅವನು ಅವನ ಬಗ್ಗೆ ಯಾರು ಕೇಳದೇ ಇದ್ದರೆ ಅವನಿಗೆ ನಿರಾಶೆ ಆಗ್ತದೆ ಯಾಕೆ ಅದು ತನ್ನ ಅದರ ಕೂಸು ಅದೇ ರೀತಿ ಕೂಡ ಪ್ರವಚನಕಾರರಿಗೆ ಕೇಳಿದವರು ಶ್ರದ್ಧೆಯಿಂದ ಕೇಳಿ ಹೋದರೆ ಆಮೇಲೆ ಅದರ ಬಗ್ಗೆ ಜಿಜ್ಞಾಸೆ ಮಾಡದೇ ಇದ್ದರೆ ಎಂಪ ಮನಸ್ಸು ಕೊಟ್ಟು ಕೇಳಿದ್ದಾರೋ ಇಲ್ಲೋ ಇವ್ರಿಗೆ ಆನಂದ ಆಗಿದೆಯೋ ಇಲ್ಲವೋ ಅಥವಾ ಸುಮ್ಮನೆ ಆಚಾರ್ಯರು ಹೇಳ್ತಾರೆ ಅಂತಕೊಂಡು ಅಂತೇಳಿ ದಾಕ್ಷಿಣ್ಯಕ್ಕೆ ಕೇಳ್ತಾ ಇದ್ದಾರೇನು ಅಂತ ಅನಿಸೋದು ಸ್ವಾಭಾವಿಕ ಆದರೆ ಯಾವಾಗ ನೀವು ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೀರಿ ಪ್ರಶ್ನೆ ಕಳಿಸ್ತೀರಿ ಯಾವಾಗ ನೀವು ಫೋನ್ ಮುಖಾಂತರ ಅದರ ಬಗ್ಗೆ ವಿಚಾರ ಮಾಡ್ತೀರಿ ಆಗ ಪ್ರವಚನಕಾರರಿಗೆ ಭಾಳ ಸಂತೋಷ ಯಾಕೆ ಪ್ರವಚನ ಇದು ಪ್ರವಚನಕಾರನ ಆತ್ಮೋದ್ಧಾರಂತೂ ನಿಜ ಯಾಕೆ ಆ ಒಂದು ರೀತಿಯಿಂದ ಅಧ್ಯಯನವಾಗ್ತದೆ ಆ ರೀತಿಯಾಗಿರ್ತಕ್ಕಂಥ ಚಿಂತನೆ ಇಲ್ಲದೇ ಮಹಾಭಾರತ ಸಣ್ಣವರಿಂದ ಕೇಳ್ಕೊತ ಬಂದಿದ್ದೆ ಇನ್ನು ಹೊಸಕ್ಕೆ ಏನು ಕೇಳೋದಿದೆ ಅದರ ಜೊತೆಯಲ್ಲಿ ಹಲವು ಅದರ ಮೇಲೆ ವ್ಯಾಖ್ಯಾನ ಮಾಡಿದ ವಿಚಾರವನ್ನು ಚಿಂತನೆ ಮಾಡಿ ತನ್ನ ಸ್ವಂತ ವಿಚಾರವನ್ನು ಸೇರಿಸಿ ವಿಮರ್ಶೆ ಮಾಡಿದಾಗ ಆನಂದವಾಗ್ತದೆ ಈಗ ನಾವೇನಿದ ಪ್ರವಚನ ನಿಮಗೆ ಕಳಿಸ್ತಾ ಇದ್ದೇವೆ ನಮ್ಮದೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ನನ್ನ ವಿದ್ಯಾರ್ಥಿಗಳು ಮಾತ್ರ ಇದ್ದಿರ್ತಾರೆ ಹಾಗಾಗಿ ಯಾರಾದರೂ ಬಂದವರು ಬಂದಿರ್ತಾರೆ ಏನಪ್ಪ ಜನ ಅಂತಿಕೊಂಡಂತಲ್ಲ ಈ ತತ್ವ ಸಾವಿರಾರು ಜನರಿಗೆ ಮುಟ್ಬೇಕು ಈಗಂತೂ ಸಾವಿರಾರು ಜನರಿಗೆ ಇದೆ ಆದರೆ ಯಾವಾಗ ಪ್ರತಿಕ್ರಿಯೆ ಬರ್ತದೆ ಆಗ ನೀವು ಅದನ್ನ ಬಗ್ಗೆ ವಿಚಾರ ಇದ್ದೀರಿ ಅಂತ ಅಂತೇಳಿ ಇಲ್ಲ ಆಚಾರ್ಯ ಹೇಳ್ತಾರೆ ಕೇಳಿದರೆ ಆಯಿತು ಪುಣ್ಯ ಬಂತು ಮತ್ತು ಮರ್ತು ಹೋಗ್ಬಿಟ್ರೆ ಅದು ಪ್ರಯೋಜನ ಇರೋದಿಲ್ಲ ಹೌದು ಮಹಾಭಾರತ ಯುದ್ಧದ ಯುದ್ಧಾನಂತರ ದ್ರೌಪದಿ ತನ್ನ ಆತ್ಮಕತೆ ಬಗ್ಗೆ ಹೇಳಲಿಲ್ಲ ಹೇಳ ಆಧ್ಯಾತ್ಮಿಕದ ಬಗ್ಗೆ ಹೇಳಲಿಲ್ಲ ಯಾಕೆ ಗೊತ್ತೇ ಮಹಾಭಾರತ ಯುದ್ಧ ಮುಗಿಯಿತು ಎಲ್ಲ ಪೂರ್ವ ಪಕ್ಷಗಳ ಪೂರ್ವಪಟ ಸಿದ್ಧಾಂತಗಳ ಖಂಡನೆಯಾಯಿತು ಇನ್ನು ಸಿದ್ಧಾಂತ ಪಕ್ಷದ ಮಂಡನೆ ಆಗಬೇಕು ಸಿದ್ಧಾಂತ ಪಕ್ಷ ಮಂಡನೆ ಮಹಾಭಾರತ ಯುದ್ಧ ಅಂದ ಪಾಂಡವರು ಗೆದ್ದಾಗಿನಿಂದ ಹಿಡಿದುಕೊಂಡು ಮೊನ್ನಿನವರೆಗೂ ಮೂವತ್ತಾರು ವರ್ಷಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ ಅಲ್ಲಿ ಆ ವಿವರಣೆಯಲ್ಲಿ ಏನೇನು ಬಂತು ಧರ್ಮಕ್ಕೆ ರಾಜ್ಯಾಭಿಷೇಕವಾಯಿತು ಅಂದರೆ ಧರ್ಮರಾಜನಿಗೆ ರಾಜ್ಯಾಭಿಷೇಕ ಆಯಿತು ಆನಂತರ ಯುವರಾಜನಾದ ಧರ್ಮಾಚರಣೆಯಿಂದ ಬರುವ ಅಂತಃಕರಣ ಶುದ್ಧಿಯಿಂದ ಬರುವ ಜ್ಞಾನ ಭಕ್ತಿ ವೈರಾಗ್ಯ ಧೃತಿ ನವನವೋನ್ಮೇಷ ಶಾಲಿನಿ ಬುದ್ಧಿ ಮೇಧ ಇತ್ಯಾದಿ ಹತ್ತು ಗುಣಗಳು ಧರ್ಮಾಚರಣೆಯಿಂದ ಬರುವ ಅಂತಃಕರಣ ಶುದ್ಧಿಯಿಂದ ಬರ್ತಕ್ಕಂಥ ಫಲಗಳು ಅದೇ ಭೀಮಸೇನ ಯುವರಾಜ ಆದರೆ ಈ ಜ್ಞಾನಭಕ್ತ ವೈರಾಗ್ಯದ ಗುಣಗಳು ಬರೀ ಧರ್ಮಾಚರಣೆಯಿಂದ ಬರೋದಿಲ್ಲ ಸತತವಾಗಿ ಶಾಸ್ತ್ರದ ಶ್ರವಣ ಶ್ರವಣ ಮನನ ನಿಧಿಧ್ಯ ಆಗಬೇಕು ಆ ಶ್ರವಣ ಮನನ ನಿತ್ಯಾಸನವೇ ಅರ್ಜುನ ಆದರೆ ಇದರ ಜೊತೆಯಲ್ಲಿ ದೇಹ ಶುದ್ಧಿಯೂ ಬೇಕಲ್ಲ ಶುದ್ಧಿ ಮನಸ್ಸಿನ ಶುದ್ಧಿ ಬುದ್ಧಿ ಶುದ್ಧಿ ಅದೇ ಸಚ್ಚರಿತ್ರ ಶೀಲ ಅವನೇ ನಕುಲ. ಇಷ್ಟು ವಿದ್ಯೆ ನಿಜವಾದ ಪ್ರಾಮಾಣಿಕವಾದ ವಿದ್ಯೆ ಇದ್ದರೆ ಆ ವ್ಯಕ್ತಿ ಯಾವಾಗಲೂ ಭಗವಂತನ ಪಾದಾರವಿಂದಗಳಲ್ಲಿ ತಲೆ ಬಾಗಿ ಅತ್ಯಂತ ವಿನಯದಿಂದ ಅವನ ಭಕ್ತನಾಗ್ತಾನೆ ಅವನ ಪ್ರತಿನಿಧಿಯೇ ಸಹದೇವ ಸಚ್ಚರಿತ್ರೆ ಶೀಲದ ಪ್ರತಿನಿಧಿ ನಕುಲನಾದರೆ ವಿನಯದ ಪ್ರತಿನಿಧಿ ಸಹದೇವ ಇದರ ಜೊತೆಯಲ್ಲಿ ಪಾಂಡವರ ಜೊತೆಯಲ್ಲಿ ಹದಿನೈದು ವರ್ಷ ಇದ್ದು ಮಾರ್ಗದರ್ಶನ ಮಾಡುವ ವ್ಯಕ್ತಿ ಶ್ರೀಕೃಷ್ಣ ಆದರೆ ಶ್ರೀಕೃಷ್ಣ ಯಾರ ಮುಖಾಂತರ ಪ್ರತಿಪಾದನೆ ದ್ರೌಪದಿ ಮುಖಾಂತರ ಸಕಲ ಶಾಸ್ತ್ರಗಳ ಪ್ರತಿನಿಧಿ ದ್ರೌಪದಿ ಆ ದ್ರೌಪದಿಯ ಮೇಲಿದ್ದ ಎಲ್ಲ ಕಷ್ಟಗಳು ದೂರಾಗಿ ದ್ರೌಪದಿ ಶುದ್ಧ ರೂಪದಿಂದ ಪಾಂಡವರ ಹೆಂಡತಿಯಾಗಿ ಗೃಹಮಂತ್ರಿಯಾಗಿ ಭೀಮನ ಜೊತೆಯಲ್ಲಿ ಗೃಹಮಂತ್ರಿಯೂ ಆಗಿ ಆದ ಆ ವಿದ್ಯಾ ಸ್ವರೂಪ ಅಂತ ಹೇಳ್ಕೊಂಡು ಅಂತಂದರೆ ಭೀಷ್ಮಾಚಾರ್ಯರ ಉಪದೇಶ ಇದು ಕೋಇಿಂಡ್ಸ್ ಇನ್ಸಿಡೆನ್ಸ್ ಅಲ್ಲ ಪರಮಾತ್ಮನ ಪ್ಲ್ಯಾನ್ ಭೀಷ್ಮಾಚಾರ್ಯರ ಉಪದೇಶ ತತ್ವಜ್ಞಾನ ರಾಜನೀತಿ ಲೋಕನೀತಿ ಮೋಕ್ಷಧರ್ಮ ಆಚರಣೆ ದಾನಧರ್ಮ ಯಾವ ವಿಷಯವನ್ನು ಭೀಷ್ಮಾಚಾರ ಮುಟ್ಟಲಿಲ್ಲ ಸರ್ವವಿದ್ಯಾ ವಿದ್ಯಾ ದ್ರೌಪದಿಯಿತು ನನ್ನನ್ನೇ ಅಂದು ವಸ್ತ್ರಾಹರಣ ಕಾಲದಲ್ಲಿ ಸುಮ್ಮನಿದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡಿ ಆ ದ್ರೌಪದಿಯ ಮೇಲಿನ ಆವರಣಗಳನ್ನು ದೂರ ಮಾಡಿ ಭೀಷ್ಮಾಚಾರ ನಿಂತುಕೊಂಡು ನನಗೆ ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥವ್ರು ನನಗೆ ಅಂದರೆ ದ್ರೌಪದಿ ದೇವಿಗೆ ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥವರು ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರಲ್ಲಿ ಇದ್ದುಕೊಂಡು ಉಪದೇಶ ಮಾಡಿದ ಶ್ರೀಕೃಷ್ಣ ಆದರೆ ಈ ನಮ್ಮ ಚರಿತ್ರೆಯನ್ನು ಜನರಿಗೆ ತಿಳಿಯುವಂತೆ ಒಬ್ಬರು ಇತಿಹಾಸಕಾರ ಬೇಕಲ್ಲ ಆ ಇತಿಹಾಸಕಾರರೇ ನನ್ನ ಗಂಡಂದಿರ ಅಜ್ಜನಾದ ವೇದವ್ಯಾಸದೇವರು ಆದರೆ ಇದು ಕೇವಲ ಪುಸ್ತಕದ ಜ್ಞಾನ ಹೋದರೂ ಪ್ರಾಕ್ಟಿಕಲ್ ಆಗಿ ಬರಬೇಕಲ್ಲ ಪ್ರಾಕ್ಟಿಕಲ್ ಬರಬೇಕಾಯಿತು ಅಂತಕೊಂಡು ಅಂತಂದರೆ ಮೊನ್ನೆ ನಾಲ್ಕು ದಿವಸದಿಂದ ಕೇಳಿದ್ದೀರಲ್ಲ ಯಜ್ಞ ದಾನ ತಪಸ್ಸು ಯಜ್ಞದಾನ ತಪಸ್ಸು ವಕ್ತೃಗಳ ಶ್ರೋತೃಗಳ ಸಾಧಕರ ಒಂದು ಜೀವನದಲ್ಲಿ ಪಾವಿತ್ರ್ಯವನ್ನು ತಂದುಕೊಡ್ತಕ್ಕಂಥವುಗಳು ಪಾವನಾನಿ ಮನೀಷಿಣಾಮ್ ಅಪಿ ಪಾವನಾನಿ ಮಹಾಮಹಾವಿದ್ವಾಂಸರನ್ನೂ ಕೂಡ ಅವರ ಬುದ್ಧಿಶುದ್ಧವನ್ನು ಮಾಡ್ತಕ್ಕಂಥ ಸಾಧನೆಗಳು ಯಜ್ಞ ದಾನ ತಪಸ್ಸು ಅದೇ ಹದಿನೈದು ವರ್ಷಗಳ ಅಶ್ವಮೇಧ ಯಜ್ಞ ಹದಿನೈದು ವರ್ಷ ಅಶ್ವಮೇಧ ಯಜ್ಞ ಏನು ಮೇಧ ಅಂತಂದರೆ ಯಜ್ಞ ಅಂದರೆ ತ್ಯಾಗ ಅಶ್ವವನ್ನು ತ್ಯಾಗ ಮಾಡುವುದು ಅಶ್ವಮೇಧ ಯಜ್ಞ ಅಶ್ವ ಅಂತಿಕೊಂಡು ಅಂತಂದ್ರೆ ಏನು ಅನಿತ್ಯವಾದ ಶ್ವ ನಾಳೆ ನ ಶ್ವ ಯಾವುದಕ್ಕೆ ನಾಳೆ ಇಲ್ಲ ಅಂದರೆ ಯಾವುದು ವಿನಾಶಿಯೋ ಯಾವುದು ನಾಳೆ ಇರೋದಿಲ್ಲ ಅಂತಹ ಲೌಕಿಕವಾದ ಭೋಗಗಳು ಲೌಕಿಕ ಸುಖಗಳು ಲೌಕಿಕವಾಗಿರ್ತಕ್ಕಂಥ ಬಯಕೆಗಳು ಲೌಕಿಕವಾಗಿರ್ತಕ್ಕಂತಹ ಅಚೀವ್ಮೆಂಟ್ ಉದ್ದೇಶಗಳು ಇವುಗಳನ್ನು ಇಲ್ಲದಂತೆ ಮಾಡಿ ಆ ಅಶ್ವವನ್ನು ದೇವತೆಗಳಿಗೆ ಸಮರ್ಪಣೆ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷರೂಪವಾಗಿ ಬೇಕಾದ ಈ ಸರ್ವ ವಿದ್ಯಾರೂಪಳಾಗಿರ್ತಕ್ಕಂಥ ನನ್ನ ವಿಕಸನ ಹದಿನೈದು ವರ್ಷಕ್ಕೋಸ್ಕರ ಹದಿನೈದು ವರ್ಷಕ್ಕೋಸ್ಕರ ಅಲ್ಲ ಹದಿನೈದು ವರ್ಷದಿಂದಲೂ ದ್ರೌಪದಿಯನ್ನೇ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಸೇರಿ ಯಾಕೆ ವಿದ್ಯೆ ಇದೇ ಎಲ್ಲರಿಗೂ ಪರಮಾತ್ಮನ ಹತ್ರ ಕರೆದುಕೊಂಡು ಹೋಗ್ತಕ್ಕಂಥ ಸಾಧನ ಇದಾದ ನಂತರ ಕೃಷ್ಣ ಮಾಡಿದ ಹತ್ತು ವರ್ಷದ ಯಜ್ಞ ಹನ್ನೆರಡು ವರ್ಷದ ಯಜ್ಞ ಹದಿನೈದು ಪ್ಲಸ್ ಹದಿನೆರಡು ಎಷ್ಟಾಯಿತು ಇಪ್ಪತ್ತೇಳು ವರ್ಷ ಪಾಂಡವರ ಯುದ್ಧೋತ್ತರ ರಾಜ್ಯದ ಭಾರ ಮಾಡಿದ್ದು ಮೂವತ್ತಾರು ವರ್ಷ ಅದಲ್ಲಿ ಇಪ್ಪತ್ತೇಳು ವರ್ಷ ಸರ್ವ ವಿದ್ಯೆಗಳ ಪ್ರಾಕ್ಟಿಕಲ್ ದ್ರೌಪದಿಯ ಪ್ರಾಕ್ಟಿಕಲ್ ರೂಪ ದ್ರೌಪದಿಯ ಶಾಸ್ತ್ರ ರೂಪವಾದ ದ್ರೌಪದಿಯಿಂದ ಜಗತ್ತಿಗಾಗುವ ಉಪಕಾರದ ಇಂ ಇಂಪ್ಲಿಮೆಂಟೇಷನ್ ಇದಾದ ನಂತರ ಸಕಲ ವಿಶ್ವ ಭೂಮಂಡಲ ಕೃತಯುಗದಂತೆ ಧರ್ಮವಾಯ ಧರ್ಮ ಜ್ಞಾನಾದಿಗಳಿಂದ ಕೂಡಿತು ಕಲಿಯುಗದ ಮೊದಲಿನ ಮೂವತ್ತಾರು ವರ್ಷಗಳನ್ನು ಕೃತಯುಗವನ್ನು ನಾನು ಮಾಡಿದ ಶ್ರೀಕೃಷ್ಣ ವೇದವ್ಯಾಸ ದೇವರು ಪರಶುರಾಮ ದೇವರು ಯಜ್ಞ ಯಜ್ಞದಾನ ತಪಸ್ಸು ಅಂತ ಹೇಳಿದ್ನಲ್ಲ ಅದಕ್ಕೆ ಅಧಿಪತಿಗಳು ಪರಶುರಾಮ್ ದೇವರು ಅವರ ಸಾನ್ನಿಧ್ಯದಲ್ಲಿ ಆ ಮೂರು ರೂಪ ಸಾನ್ನಿಧ್ಯದಲ್ಲಿ ಕಲಿಯುಗ ಕೃತಯುಗವಾಯಿತು ಆದರೆ ಫಲ ಮಾತ್ರ ಕಲಿಯುಗದ ಫಲ ಸಿಗ್ತಿತ್ತು ಅಲ್ಪ ಪ್ರಯತ್ನದಿಂದ ಬಹು ಲಾಭವಾಗ್ತಾಯಿತ್ತು ಅದರ ಕಾಲನಿಯಾಮಕ ಪರಮಾತ್ಮ ಪರಮಾತ್ಮ ಸಜ್ಜನರಿಗೆ ಉನ್ನತಿಯಾಗುವಂತೆ ಸುರ್ಯರಿಗೂ ಸಾಧನ ಆಗಬೇಕಲ್ಲ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅದಕ್ಕೋಸ್ಕರ ಶ್ರೀಕೃಷ್ಣ ವಿಚಾರ ಮಾಡಿ ಕಲಿಯುಗ ಬರಲಿ ಅಂತ ಹೇಳಿ ತಾನೇ ನಿಂತುಕೊಂಡು ತನ್ನ ಯಾದವ ಕುಲವನ್ನು ಉಪಸಂಹಾರ ಮಾಡುವ ನಿರ್ಣಯವನ್ನು ಮಾಡಿದ್ದಾನೆ ಶಾಸ್ತ್ರದ ಸೂರ್ಯ ಮೋಡದಿಂದ ಮುಸುಕಬೇಕಾಗಿದ್ದರೆ ಶಾಸ್ತ್ರದ ಸೂರ್ಯ ಕಲಿ ಕಲಿಕಾಲಂತಿಕೊಂಡಂತನೋ ರೀತಿಯಿಂದ ಸಜ್ಜನರ ಮನಸ್ಸಿನಿಂದ ಮರೆಯಾಗಬೇಕಾಗಿದ್ದರೆ ಭೂಮಿಯಲ್ಲಿ ಪುಣ್ಯವಂತರು ಇದ್ದರೆ ನಡೆಯೋದಿಲ್ಲ ಪುಣ್ಯವಂತರು ಇರುವರೆಗೂ ಅವರು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅದಕ್ಕೋಸ್ಕರ ತನ್ನ ಕುಲವನ್ನು ಉಪಸಂಹಾರ ಮಾಡಬೇಕು ಕ್ಷತ್ರಿಯ ಕುಲ ಉಪಸಂಹಾರ ಮಾಡಬೇಕಾಗಿದ್ದರೆ ಅದಕ್ಕಿಂತಲೂ ಉತ್ತಮವಾದ ಸ್ಥಾನದಲ್ಲಿರ್ತಕ್ಕಂಥವ್ರು ಬ್ರಾಹ್ಮಣರು ಅವರ ಕಡೆಯಿಂದ ಶಾಪವಾಗುವಂತೆ ಮಾಡಿದ್ದಾರೆ ಶಾಪ ಏನು ಈ ಏನು ಗಂಡಿಗೆ ಹೆಣ್ಣು ವೇಷ ಹಾಕ್ಕೊಂಡು ಬಂದಿದ್ದೀರಿ ಇವಳ ಹೊಟ್ಟೆಯಿಂದ ಒಂದು ಉಕ್ಕಿನ ಒನಕೆ ಹುಡ್ತದೆ ಅದು ನಿಮ್ಮ ಯಾದವ ಕುಲವನ್ನು ನಾಶಪಡಿಸ್ತದೆ ಅಂದರೆ ಅಲ್ಪ ಸ್ವಲ್ಪ ನಾಶ ಅಲ್ಲ ಕಲಿಯುಗ ಬರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂತಹ ಆ ಸಂಪೂರ್ಣ ತತ್ವಜ್ಞಾನದ ಸೂರ್ಯ ಮುಳುಗಬೇಕು ಅಜೊತೆಗೆ ಸರ್ವವಿದ್ಯಾರೂಪವಾಗಿರ್ತಕ್ಕಂಥ ದ್ರೌಪದಿಯು ಕೂಡ ತನ್ನ ಒತಾರಕಾರಿ ಮುಗಿಸ್ಬೇಕು ಅದಕ್ಕೋಸ್ಕರ ತಾನೇ ನಿಂತುಕೊಂಡು ಕೃಷ್ಣ ತನ್ನ ಕೊಲವನ್ನು ನಾಶಪಡಿಸಿದ್ದಾನೆ ಪ್ರಭಾಷ ಕ್ಷೇತ್ರ ಕರೆದುಕೊಂಡೋಗಿ ಉತ್ತಮ ಕ್ಷೇತ್ರದ ಮರಣದಿಂದ ಸದ್ಗತಿಯಾಗಲಿ ಅಂತ ಅಂತೇಳಿ ಭಗವಂತ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟ ಕಾರ್ಯವನ್ನು ಮಾಡಿದ್ದಾನೆ ಇದು ದ್ರೌಪದಿಯಾದ ನನ್ನ ಉ್ರಾಯ ಸ್ಥಿತಿ ಸತ್ವಗುಣದ ಉನ್ನಾಹದ ಸ್ಥಿತಿ ಮತ್ತು ದ್ರೌಪದಿ ಜನರ ಕಣ್ಣಿನಿಂದ ಕ್ರಮವಾಗಿ ಕಣ್ಮರೆಯಾಗಲಿ ಅಂತಿಕೊಂಡಂತ ರೀತಿಯ ವ್ಯವಸ್ಥೆ ಎಲ್ಲಿವರೆಗೂ ಭಗವಂತ ಪ್ರತ್ಯಕ್ಷ ರೂಪದಿಂದ ಭೂಮಿ ಮೇಲಿದ್ದಾಳೆ ಇದ್ದಾನೆ ಅಲ್ಲಿವರೆಗೂ ದ್ರೌಪದಿಯ ಉಪಸಂಹಾರ ಹೇಗಾಗ್ತದೆ ಆಗೋದಿಲ್ಲಲ್ಲ ಹದಿನೈದು ಪ್ಲಸ್ ಇಪ್ಪತ್ತೇಳು ವರ್ಷ ಜನರ ಮನಸ್ಸನ್ನು ತನ್ನೋ ಅತ್ಯುತ್ತಮ ರತ್ನ ಸಿಂಹಾಸನದ ಮೇಲೆ ವಿರಾಜ ಮಾಡಲಾದ ಈ ದ್ರೌಪದಿಗೆ ಪರಮಾತ್ಮನ ಜೊತೆಯಲ್ಲಿ ಮುಂದೆ ಹೋಗಬೇಕು ಅಂತ ಬಯಸಿ ತನ್ನ ಕೊಲವನ್ನು ಉಪಸಂಹಾರವಾದ ಮೇಲೆ ಭಗವಂತ ಬಲರಾಮನಿಗೆ ಹೇಳಿದ್ದಾನೆ ಹೋಗು ನಿನ್ನ ದೇಹ ಯೋಗದಿಂದ ದೇಹತ್ಯಾಗ ಮಾಡು ತಿಳ್ಕೊಂಡು ಅಂತೇಳಿ ಬಲರಾಮ ದೇಹತ್ಯಾಗವನ್ನು ಮಾಡಿದ್ದಾನೆ ಶೇಷದೇವರು ತನ್ನ ಹಾಸಿಗೆ ಮುಂದೆ ಕಳಿಸಿದ್ದಾನೆ ನಾನು ಬರ್ತೇನೆ ತಯಾರಾಗಿರು ಅಂತ ತಯಾರಾಗಿರುವಂತೆಕೊಂಡು ಅಂದರೆ ವ್ಯಾಖ್ಯಾನ ವಕ್ತೃಶ್ರೋತೃಗಳು ಕಡಿಮೆಯಾಗುವುದೇ ಯಾದವ ಕುಲದ ಉಪಸಂಹಾರ ಯಾಕೆ ಶೇಷದೇವರು ದೇವರು ಹೊರಟುಬಿಟ್ರು ಶೇಷೋ ವ್ಯಾಖ್ಯಾನ ಗೋಚರ ಶೇಷದೇವರ ದೇವರ ಪ್ರಾಬಲ್ಯ ಇರುವವರಿಗೂ ಪಾಠ ಪ್ರವಚನ ವ್ಯಾಖ್ಯಾನ ಇವುಗಳಿಗೆ ಕಡಿಮೆಯಾಗೋದಿಲ್ಲ ವ್ಯಾಖ್ಯಾನ ಎರಡತ್ತ ಒಂದು ಗ್ರಂಥಗಳಿಗೆ ವಿಸ್ತೃತವಾಗಿರ್ತಕ್ಕಂಥ ವಿವರಣಾರೂತ್ಪಾದವಾಗಿರ್ತಕ್ಕಂಥ ಟೀಕಾ ಟಿಪ್ಪಣಿಗಳು ಇನ್ನೊಂದು ವ್ಯಾಖ್ಯಾನ ಅಂತಂದರೆ ಭಗವನ್ ಮಹಿಮೆಯನ್ನು ಹೇಳ್ತಕ್ಕಂಥ ಪ್ರವಚನಗಳು ಆನಂತರ ಮುಂದೆ ಕೃತಯುಗಕ್ಕೆ ಈ ಶಾಸ್ತ್ರ ಸಂದೇಶ ಇರಲಿ ಅಂತ ತಿಳ್ಕೊಂಡು ಅಂತೇಳಿ ಶ್ರೀಕೃಷ್ಣ ತಾನು ಬಂದು ಒಂದು ಪಿಪ್ಪಲ ಗಿಡದ ಕೆಳಗೆ ಕಾಲ್ ಮೇಲೆ ಕಾಲಿಟ್ಕೊಂಡು ಕೂತ್ಕೊಂಡಿದ್ದಾನೆ ಉದ್ದವನಿಗೆ ಮೊದಲೇ ಉಪದೇಶ ಮಾಡಿದ್ದನ್ನು ಪತ್ತ ಪುನಃ ಸಂಕ್ಷಿಪ್ತವಾಗಿ ಉಪದೇಶ ಮಾಡಿ ಪುನಃ ಭದ್ರತೆಗೆ ಕಳಿಸಿಕೊಟ್ಟಿದ್ದಾನೆ ಕಳಿಸ್ಕೊಟ್ಟ ನಂತರ ಪರಮಾತ್ಮ ತನ್ನ ಸಂಕಲ್ಪವನ್ನು ಸತ್ಯಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕು ಅಂತ ಅಂಥೇಳಿ ಯಾದವರ ಶಾಪ ಏನು ಇದು ಋಷಿಗಳ ಶಾಪ ಏನು ನಿಮ್ಮ ಯಾದವ ಕುಲ ಈ ಉಕ್ಕಿನ ಒನಕೆಯಿಂದಲೇ ವಿನಾಶವಾಗಲಿ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಹೇಳಿ ಅದಕ್ಕೋಸ್ಕರವರೆಲ್ಲ ಹೊಡೆದಾಡಿ ಆ ಉಕ್ಕಿನ ಪುಡಿಯಿಂದ ತಯಾರಾಗಿರ್ತಕ್ಕಂಥ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹುಲ್ಲಿನಿಂದ ಏರಕ ಅಂತಿಕೊಂಡಕ್ಕಂಥ ಹುಲ್ಲಿನಿಂದ ಹೊಡೆದಾಡಿ ಎಲ್ಲ ಯಾದವರು ಗತಪ್ರಾಣರಾದರು ಇನ್ನು ಕೃಷ್ಣನು ಕೂಡ ತಾನು ಯಾದವನೇ ಅಲ್ಲೇನು ಯಾದವ ಯಾದವ ಅಂದರೆ ಏನರ್ಥ ಯಾದವ ಶಬ್ದಕ್ಕೆ ನಿಮ್ಮ ತಲೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದನ್ನು ಈಗಿನ ಆ ಕರಪ್ಷನ್ ಮಾಡ್ತಕ್ಕಂಥ ಲಾಲು ಯಾದವ ಆನಂತರ ರಾಮ್ ಸೇವಕರ ಮೇಲೆ ಗುಂಡನ್ನು ಹಾಕಿಸ್ತಕ್ಕಂತಹ ಇತ್ಯಾದಿ ಯಾದವರು ಇತ್ಯಾದಿಗಳನ್ನೆಲ್ಲ ನೆನೆಸಿಕ್ತಾರೆ ತಗೋಬೇಡಿ ಯಾತಿ ದದಾತಿ ವಾತಿ ವಾತಿ ಯಾದವ ಯ ವ ಏಕಾಕ್ಷರಿ ಕೋಶದ ಪ್ರಕಾರ ಯಾ ಯಾ ಅಂತಿಕೊಂಡು ಅಂತಂದರೆ ಇದು ಜ್ಞಾನ ಜ್ಞಾನ ಜ್ಞಾನರೂಪವಾಗಿರ್ತಕ್ಕಂಥ ಜ್ಞಾನವನ್ನು ದದಾತಿ ಕೊಡುವುದಕ್ಕೋಸ್ಕರ ಮತ್ತು ವಾತಿ ಅದನ್ನು ಪ್ರಚಾರ ಮಾಡುವುದಕ್ಕೋಸ್ಕರ ವಾ ಗತಿಗಂಧನ ಅಂತ ತಿಳ್ಕೊಂಡು ಅಂತೇಳಿ ಏ ಗತ್ಯರ್ಥ ತಾತೇತೇ ಜ್ಞಾನಾರ್ಥ ಆ ತತ್ವಜ್ಞಾನವನ್ನು ಪ್ರಚಾರ ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥ ಪರಮಾತ್ಮನ ಪರಿವಾರ ಪರಮಾತ್ಮ ಪರಿವಾರವನ್ನು ಸಮೇತವಾಗಿ ಭೂಮಿಗೆ ಕರ್ಕೊಂಡು ಬಂದಿದ್ದ ತನ್ನ ಪರಿವಾರವನ್ನು ತತ್ವಜ್ಞಾನ ಜಗತ್ತಿಗೆ ವಿಷ್ಣು ಸರ್ವತ್ತಮತ್ವವನ್ನು ಅಂತ ತಿಳಿಸೋದಕ್ಕೋಸ್ಕರ ಅದಕ್ಕೋಸ್ಕರವೇ ಪರಮಾತ್ಮನ ಅವತಾರವೂ ಕೂಡ ತಾನೂ ಕೂಡ ಬ್ರಾಹ್ಮಣರ ಮಾತು ಸತ್ಯ ಮಾಡ್ತೇನೆ ಬ್ರಾಹ್ಮಣರ ಬಗ್ಗೆ ಎಷ್ಟು ಕಳಕಳಿ ಆ ಭಗವಂತನಿಗೆ ನಾನು ಶ್ರೋತೃಗಳಾದ ನಿಮಗೆ ಹೇಳೋದು ಇದೊಂದೇ ಬಂದಿದೆ ಬ್ರಾಹ್ಮಣ ಜನ್ಮ ಆರ್ತ ಹಾಳು ಮಾಡ್ಕೊಳ್ಬೇಡಿ ಮನುಷ್ಯ ಜನ್ಮ ದುರ್ಲಭ ಅದರಲ್ಲಿ ಬ್ರಾಹ್ಮಣ ಜನ್ಮ ಅತಿ ದುರ್ಲಭ ಅದರಲ್ಲಿ ವಿಷ್ಣು ಭಕ್ತ ಅತ್ಯಂತ ದುರ್ಲಭ ಅದು ಸಿಕ್ಕಾಗ ಹಣ 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 ಅಂತ ಅಂತೇಳಿ ಗಂಡ ಹೆಂಡತಿ ಇಬ್ಬರು ಹಗಲು ರಾತ್ರಿ ದುಡಿದು ಏನೇನೋ ದೊಡ್ಡ ಅಂತೆ ಮತ್ತು ಪುನಃ ಗಾರ್ಡನ್ ಅಂತೆ ಬಂಗ್ಲಾ ಅಂತೆ ಎಲ್ಲವನ್ನು ಬಿಟ್ಟು ಹೋಗೋದಕ್ಕೋಸ್ಕರ ಸಂಪೂರ್ಣ ಜೀವನ ಹಾಳು ಮಾಡಿಕೊಂಡು ಈ ಕಡೆಗೆ ದೇವರಿಲ್ಲ ದಿಂಡಿಲ್ಲ ಪವಿತ್ರವಾದ ಅನ್ನ ಇಲ್ಲ ಪವಿತ್ರವಾದ ವಿಚಾರ ಇಲ್ಲ ಪವಿತ್ರವಾಗಿರ್ತಕ್ಕಂಥ ಜೀವನದ ಉದ್ದೇಶವೇ ಗೊತ್ತಿಲ್ಲ ಬ್ರಾಹ್ಮಣ ಜನ್ಮಕ್ಕೆ ವೈಶಿಷ್ಟ್ಯನು ಪರಮಾತ್ಮ ಮನ್ನಣೆ ಕೊಡ್ತಾ ಇದ್ದಾನೆ ನಾನು ಕೂಡ ಆ ಶಾಪವನ್ನು ಸ್ವೀಕರಿಸ್ತೇನೆ ಒಂದು ಕೃತ್ರಿಮ ಶರೀರವನ್ನು ಮಾಡಿ ಆ ಶರೀರವನ್ನು ಕೂಡ ಆ ಉಕ್ಕಿನಿಂದ ಅಂಶದಿಂದಲೇ ಆ ಶರೀರ ಬಿದ್ದಂತೆ ತೋರಿಸ್ತೇನೆ ಜಗತ್ತಿಗೆ ಅಂತ ಹೇಳಿ ಪರಮಾತ್ಮ ತಾನು ಜ್ವರ ಅಂತಕೋಣಂತ ಹೆಸರಿನ ಬೇಡರ ಮನೆಗೆ ಒಂದು ಸಂಪೂರ್ಣ ಉಕ್ಕು ತೈ ತೈ ತೈದು ಹಾಕಿದ್ರು ಒಂದು ತುಂಡು ಉಳಿತು ಹೀಗೆ ತಿಕ್ಕಿರು ಈಗ ತಿಕ್ಕಿರು ಆ ತ್ರಿಕೋಣಾಕಾರ ತುಂಡು ಉಳಿತು ಇನ್ನು ತೈಲಕ್ಕಾಗಲ್ಲ ಸಮುದ್ರದಲ್ಲಿ ಎಸ್ತಿದ್ರು ಒಂದು ಮೀನು ನುಂತು ಆ ಮೀನು ಜರ ಅಂತಿಕೊಂಡಂಥ ಬೇಡವಿನ ಕೇಳಿ ಸಿಕ್ತು ಆ ಜರ ಅಂತಕ್ಕಂಥ ಬೇಡ್ರವಾ ಅದಕ್ಕೆ ವಿಷವನ್ನು ಹಚ್ಚಿ ಅದನ್ನು ಬಾಣದ ತುದಿಗೆ ಜೋಡಿಸಿದ್ದಾನೆ ಹೌದು ಜರಾನಿಂದಲೇ ಶ್ರೀಕೃಷ್ಣ ನಮ್ಮ ಕಣ್ಮುಂದಿನಿಂದ ದೂರ ಆಗ್ತಾನೆ ಅಂದರೆ ಭೌತಿಕವಾದ ಕಣ್ಣುಗಳ ಕಣ್ಣುಗಳೆದುರಿಂದ ದೂರನಾಗ್ತಾನೆ ಹೃದಯದ ಕಣ್ಣುಗಳಿಂದ ಯಾವಾಗಲೂ ನೋಡಲ್ಪಡ್ತಾನೆ ಆ ಮಾತು ಬೇರೆ ಮುಪ್ಪು ಬಂತು ನೂರಾರು ರೋಗಗಳು ಚಿಂತೆಗಳು ಯಾತನೆಗಳು ಮುಂದೇನು ನಾನು ಹೋದ್ಮೇಲೆ ನನ್ನ ಹೆಂಡತಿ ಏನು ನನ್ನ ಹೆಂಡ್ತಿ ಹೋದರೆ ನನ್ನ ಗತಿ ಏನು ಮಕ್ಕಳು ಕೇಳದೆ ಇದ್ದರೆ ಗತಿ ಏನು ಇವೆಲ್ಲ ಚಿಂತನೆ ಈ ಜ್ವರ ಜ್ವರದಿಂದಲೇ ಬಂದಿರತಕ್ಕಂಥ ಶಬ್ದ ಜರ್ಜರಿತ ಜರ್ಜರಿತವಾಗಿರ್ತಕ್ಕಂಥ ದೇಹ ಯಜ್ಞದಾನ ತಪಸ್ಸುಗಳ ಸಾಮರ್ಥ್ಯವನ್ನು ಕಳೆದುಕೊಳ್ತದೆ ಈ ಜರ ಯಾರು ಅಂದು ಪರೀಕ್ಷೆಗಾದರೂ ಆಗಲಿ ಅಂಥೇಳಿ ಪರಮಾತ್ಮನಿಗೆ ಅಪಮಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ ಅದು ಮನಸ್ಸಿನಿಂದ ಅಲ್ಲ ಪರೀಕ್ಷಾ ದೃಷ್ಟಿಯಿಂದ ಪರಮಾತ್ಮನ ಎದೆಗೆ ಒದ್ದ ಆ ಭೃಗು ಆ ಭೃಗೃಷಿಯೇ ವೆಂಕಟೇಶ್ ಮಹಾತ್ಮೇಲಿ ನೀವು ಕೇಳಿದ್ದೀರಲ್ಲ ಈಗ ಬೇಡರವನ್ನಾಗಿ ಹುಟ್ಟಿದ್ದ ಪರಮಾತ್ಮನನ್ನು ಪರೀಕ್ಷೆಗೆ ಒಳಗಾಗಿ ಮಾಡಿದ್ದರಿಂದಾಗಿ ಆ ಪಾಪದಿಂದ ಬೇಡರವನ್ನಾಗಿ ಹುಟ್ಟಿದ ಪರಮಾತ್ಮನ ಎದೆಗೆ ಒದ್ದೋದರಿಂದ ಅಂದರೆ ಪರಮಾತ್ಮನ ತಿರಸ್ಕಾರ ಮಾಡಿದ್ದರಿಂದ ಬೇಡ್ರಂತೆ ಅಭಕ್ಷ್ಯ ಭಕ್ಷಣ ಅಪಯಪಾನ ಹಿಂಸ ಇತ್ಯಾದಿಗಳನ್ನ ಮಾಡ್ತಾಯಿದ್ದ ಆದರೆ ಅಂದು ಭಗವಂತನಿಗೆ ಕಾಲಿನಿಂದ ಒದೆಯಬೇಕಾಗಿದ್ದರೆ ಭಾವಾವೇಶ ಕಾರಣವಾಗಿತ್ತು ಹೊರತು ದ್ವೇಷ ಕಾರಣವಾಗಿರಲಿಲ್ಲ ದ್ವೇಷ ಇದ್ದರೆ ಪರಮಾತ್ಮ ಅದಂತ ಮನಸ್ಸು ಕಳಿಸ್ತಾನೆ ಮನಸ್ಸು ಶುದ್ಧವಾಗಿತ್ತು ಅವನು ಆ ಬಾಣವನ್ನು ಜೋಡಿಸಿದ್ದ ಅಥಾಸತ ಪಿಪ್ಪಲ ಮೂಲ ಈಶಿತು ಪರಮಾತ್ಮ ಉದ್ದವನ್ನೆಲ್ಲ ಕಳಿಸಿ ಬಲರಾಮಾದಿಗಳನ್ನು ಕೂಡ ಕರೆಸಿ ಆಮೇಲೆ ತನ್ನ ಸಾರಥಿಯಾಗಿರ್ತಕ್ಕಂತಹ ಇಬ್ಬರು ಸಾರಥಿಯರು ಒಬ್ಬನು ಸ್ವಂತ ಸಾರಥಿ ದಾರುಕ ಇಂದ್ರ ಕಳಿಸಿದ ಸಾರಥಿ ಮಾತಲಿ ಆ ದಾರುಕನನ್ನು ಪಾಂಡವರ ಹತ್ರ ಕಳಿಸಿಕೊಟ್ಟಿದ್ದಾನೆ ಅಂದರೆ ನಮ್ಮ ಕಡೆ ಕಳಿಸಿದ್ದಾನೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಟು ಹೋಗಿದ್ದಾನೆ ಅಂತ ತಿಳಿಸುವಂತೆಕೊಂಡ ಪರಮಾತ್ಮನ ಪಾದ ಗುಲಾಬಿ ಬಂಡತ್ತು ಗುಲಾಬಿ ಜೊತೆಗೆ ಬಂಗಾರದ ಬಣ್ಣ ಸೇರಿಕೊಂಡಿದೆ ಈಗ ನೀವು ನೋಡಿರ್ಬೋದು ಕಾಪರ್ ಆಕ್ಸೈಡ್ನಿಂದ ಒಂದು ಬಣ್ಣ ತಯಾರು ಮಾಡ್ತಾರೆ ಕೆಂಪಗೆ ಇರ್ತದೆ ಪೂರ್ತಿ ಕೆಂಪಗೂ ಅಲ್ಲ ಪೂರ್ತಿ ಗುಲಾ ಪೂರ್ತಿ ಗುಲಾಬಿನೂ ಅಲ್ಲ ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ఇతకంత పరమాత్మన అంగాలు సంచింత భగవత శరణ అరవిందం వజ్రాంకు సరోరు హలాంచడ్యం ఉత్తుంగ రక్త విలసత రక్తదంతే పూర్తి కెంపల్ పూర్తి కప్పు అలా మద్యద రంగదూడితూ పరమాత్మన పాద పద కాలమేలు కాలిట్క దూరద ಆ ಜರ ಅಂತನ್ನು ಬೇಡನಿಗೆ ಜಿಂಕೆಗಳಲ್ಲಿ ಒಂದು ರೋಹಿತ ಜಿಂಕೆ ಅಂತ ಹೆಸರು ಅದು ಈ ರೀತಿ ಕೆಂಪಾಗಿರುತ್ತೆ ಹಳದಿ ಆಗಿರೋದಿಲ್ಲ ರೋಹಿತ ಜಿಂತೆ ಮುಖ ಅಂತಿಕೊಂಡು ಅವನಿಗೆ ಭ್ರಹ್ಮನ್ನು ಹುಟ್ಟಿಸಿದಾಗ ಭಕ್ತೋ ಪ್ಯಲಂ ರೋಹಿತ ಶಂಕಮಾನ ಮಾನಸಿಕವಾಗಿ ಭಕ್ತನಾಗಿದ್ದರು ಆ ಹುಟ್ಟಿದ ವರ್ಣದಿಂದಾಗಿರ್ತಕ್ಕಂತಹ ಬೇಟೆಯ ಧರ್ಮವನ್ನು ಬಿಡದೆ ಬಾಣವನ್ನು ಬಿಟ್ಟಿದ್ದ ಈ ಜರ ಯಾರಪ್ಪ ಆನಂತರ ಈ ಜರಾನ ವಿಷಯದಲ್ಲಿ ಒಂದು ಶ್ಲೋಕ ಮಹಾಭಾರತದಲ್ಲಿ ಸಿಗ್ತದೆ ವಸುದೇವನ ಮುಖ್ಯ ಹೆಂಡತಿ ವಸುದೇವನಿಗೆ ಹದಿನೈದು ಜನ ಹೆಂಡತಿಯರು ಆದರೆ ಈ ರಾಜರಿಗೆ ಕೆಲವು ಸಲ ಇವರ ಭೋಗಕ್ಕೆ ಬೇರೆ ಜಾತಿಯ ಮಕ್ಕಳನ್ನು ಕೂಡ ಇಟ್ಕೊಳ್ತಾ ಇದ್ದರು ಅದಕ್ಕೆ ಕಾರಣ ಬೇರೆ ಇತ್ತು ವಸುದೇವನಿಂದ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ವ್ಯಕ್ತಿ ಮುಂದೆ ನಿಷಾದನಾದ ಬೇಡ್ರವನಾದ ಅವನೇ ಅಂದರೆ ಶ್ರೀಕೃಷ್ಣನಿಗೆ ದೂರದ ಅಣ್ಣನಾಗಬೇಕು ಅಣ್ಣನೋ ತಮ್ಮನೋ ಆಗಬೇಕು ಶೂದ್ರಾಯಂ ಅಭವದ್ವೀರ ವಸು ದೇವಾತ್ಮಹಾಬಲ ಜರ ನಾಮ ಇದನ್ನು ಆ ರೀತಿಯಾಗಿರ್ತಕ್ಕಂಥ ಶ್ಲೋಕದ ಆಧಾರ ಪ್ರಕಾರವನ್ನು ದೂರದಿಂದ ಸಂಬಂಧಕ್ಕೆ ಆಗಬೇಕು ಆವಾಗ ಅಚ್ಛೇದ್ಯಾಭೇದ್ಯ ಹಶ್ಯ ಶಲ್ಲೆ ಪಾದ ಸಮಸ್ಥಿತೆ ಸಮೀಪ ಆಗತೋ ವ್ಯಾಧೋ ದುಷ್ಟ ಭೂತ್ ಅಭ್ಯದ್ಭುತ ಆ ಬಾಣ ಬಂದು ಪರಮಾತ್ಮನ ಕೆಂಪಾಗಿರ್ತಕ್ಕಂತಹ ಆ ಕಾಲಿಗೆ ಚುಚ್ಚಿದ ಕ್ಷಣಕ್ಕಿಂತ ರಕ್ತ ಸುರಿಲಿಕ್ಕೆ ಬಂದ ಪ್ರಾರಂಭವಾಗಿದೆ ಪರಮಾತ್ಮನು ಸ್ವತಃ ಶರೀರ ಭೂಮಿಗೆ ಬಂದಾಗಲೂ ಕೂಡ ದೇವರ ಶರೀರ ಜ್ಞಾನಾನಂದಾತ್ಮಕವಾಗಿರ್ತದೆ ಅದರಲ್ಲಿ ಗಾಯ ರಕ್ತ ಕಾಣಿಸಿ ಬರುವುದು ಇದು ಕೇವಲ ನಾಟಕ ಇರ್ತದೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅಚ್ಛೇದ್ಯಾಭೇದ್ಯ ಹಶ್ಯ ಅದು ಒಂದು ಪರಮಾತ್ಮನ ಕಾಲೆಗೆ ಚುಚ್ಚಿದರೆ ಪರಮಾತ್ಮನಿಗೇನಾಗಲಿ ನಗ್ತ ಕುತ್ಕೊಂಡಿದ್ದೆ ನನ್ನ ಪ್ರಾಣಿ ಬೇ ಬೇಡ ಪ್ರಾಣಿಗೆ ಬಾಡ ಬಡಿದಿದೆ ಅಂತಕೊಂಡು ಓಡಿ ಬಂದು ನೋಡ್ತಾನೆ ಆಗ ಕೃಷ್ಣನ ಪಾದಕ್ಕೆ ಅದು ಬಡದದನ್ನು ನೋಡಿ ಭಾಳ ದುಃಖಿತನಾಗ್ತಾನೆ ಉರುಳ್ಳಾಡಿ ಅಳುತ್ತಾನೆ ಪರಮಾತ್ಮನ ಪಾದದ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸುವಂತಿರ್ಕೊಂಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಯಾಕೆ ಪರಮಾತ್ಮ ಈ ನಾಟಕ ಮಾಡಿದ ಅನ್ನೋದನ್ನು ಆಗಲೇ ನಾನು ಹೇಳಿದ್ದೇನೆ ಅದ ಆಚಾರ್ಯರು ಹೇಳ್ತಾ ಇದ್ದಾರೆ ವಿಪ್ರವಾಕ್ಯಮ್ಮ ನಯಾನಃ ಬ್ರಾಹ್ಮಣರ ಮಾತು ಈ ಒನಕೆಯಿಂದಲೇ ನಿಮ್ಮ ಕುಲ ನಾ ಕುಲ ಹೋಗಲಿ ಅಂತ ಹೇಳಿ ಅಂಥೇಳಿ ಪಾಪಮ್ಮಂ ಜಹಿದೇವೇತಿ ಯಾಚಂತಂ ಅನಯದ್ಯವಂ ಕಾಲಿಗೆ ಬಿದ್ದು ಪರಮಾತ್ಮ ಕ್ಷಮಿಸು ತಗೋ ಅದೇ ಬಾಣದ ಕಿತ್ತು ಅದನ್ನು ನನಗೆ ಚುಚ್ಚಿ ಕೊಂದು ಹಾಕುವಂತ ತಿಳ್ಕೊಂಡು ಅಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಅವನ ಈ ಕೃತ್ಯವನ್ನು ನೋಡಲಿಲ್ಲ ಅವನ ಯೋಗ್ಯತೆಯನ್ನು ನೋಡಿ ಒಂದು ವಿಮಾನವನ್ನು ಸ್ವರ್ಗದಿಂದ ಕರೆಸಿ ಅದರಲ್ಲಿ ಕೂಡಿಸಿ ಅವನನ್ನು ವಿಮಾನಕ್ಕೆ ಕಳಿಸಿಕೊಟ್ಟಿದ್ದಾನೆ ಸ್ವರ್ಗಲೋಕಕ್ಕೆ ಕಳಿಸಿಕೊಟ್ಟಿದ್ದ ಒಬ್ಬ ಬೇಡ್ರವನು ಸಸ್ಯರೀರ ಸ್ವರ್ಗಕ್ಕೆ ಕಳಿಸುವ ಪರಮಾತ್ಮ ತಾನು ಮೃತನಾಗ್ತಾನೆ ತಾನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಅಂತ ತಿಳ್ಕೊಂಡಂತ ಅನ್ನೋದನ್ನು ತೋರಿಸಿಕೊಡ್ತಾ ಪಾದಪ್ರಹಾರ ದೋಷೇಣ ಭೃಗುಂ ಗತಂ ಪರಮಾತ್ಮನ ಒದ್ದುದರಿಂದ ಭೃಗು ಋಷಿಗಳೇ ವ್ಯಾಧರಾಗಿದ್ದರು ಆದರೆ ಪಶ್ಚಾತ್ತಾಪವಾಗಿತ್ತು ಆದರೂ ಮತ್ತು ಪರಮಾತ್ಮನನ್ನು ಮರೆತಿರಲಿಲ್ಲ ಒಳ್ಳೆ ಸಚ್ಚರಿತನಾಗಿದ್ದ ಆದ್ದರಿಂದಾಗಿ ಸಕಲ ಪಶ್ಚಾಪಾತ ಸಕಲ ಪಾಪಗಳಿಂದ ಮುಕ್ತನಾದ ಅವನನ್ನು ಪರಮಾತ್ಮ ವಿಮಾನದಲ್ಲಿ ಕುಳಿ ಸ್ವರ್ಗಕ್ಕೆ ಕಳಿಸಿದ್ದಾನೆ ಪರಮಾತ್ಮನ ಉದಾರಿ ಅದೆಷ್ಟು ಪರಮಾತ್ಮನ ಪರಮಾತ್ಮನಿಗೆ ಕಾಲಿನಿಂದ ಓದಿದ್ದ ಇಂದು ಬಾಣವು ಕೂಡ ಅದೇ ಪಾದಕ್ಕೆ ಮುಟ್ಟಿದೆ ಪಾದ ಪಾದ ಏನು ಪಾದ ಪಾದ ಮಾ ಮಾತಾಡ್ತಾರೆ ಹೌದು ಪಾದ ಅಂದರೆ ಉತ್ತಮ ಅಂತ ಅರ್ಥ ಪರಮಾತ್ಮ ಅಂದೂ ಸರ್ವೋತ್ತಮ ಇಂದಿಗೂ ಸರ್ವೋತ್ತಮ ಮತ್ತು ಪರಮಾತ್ಮನಿಗೆ ಬಾಣ ಮುಟ್ಟಿತು ಅವನು ಉದೃತನಾದ ಏನಪ್ಪ ವಿಚಿತ್ರ ಮಾತುಗಳು ಅವನಿಗೆ ಅನ್ನ ಆಗುತ್ತಲ್ಲ ಇಲ್ಲ ಪರಮಾತ್ಮ ಉಪನಿಷತ್ತಿನಲ್ಲಿ ಹೇಳಿದ ರೂಪಕವನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದ ಉಪನಿಷತ್ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ ಓಂ ಅಂತಕೊಂಡು ಪ್ರಣವ ಒಂದು ಬಾಣ ಈ ಬಾಣವನ್ನು ಭಗವಂತನಲ್ಲಿ ನೆಡಬೇಕು ಅಂದರೆ ಓಂಕಾರದಲ್ಲಿ ಹೇಳಿದ ಮಹಿಮೆಯನ್ನು ಚಿಂತನೆ ಮಾಡ್ತಾನೆ ಮನಸ್ಸನ್ನು ಪರಮಾತ್ಮಲ್ಲಿ ಆಸಕ್ತವನ್ನಾಗುವಂಥ ಮಾಡಬೇಕು ಅವನು ಹೇಳಿದ ಪರಮಾತ್ಮ ಪರಮಾತ್ಮನ ಮೇಲೆ ಇದು ಆ ಬಾಣ ಪ್ರಯೋಗ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿ ಜನ ಮಾಡಿದ್ದು ಅದೇ ಅಲ್ಲ ಅವನ ಪಶ್ಚಾತ್ತಾಪಾದಗಳು ಅವನ ಪಾಪಗಳನ್ನು ತೊಳೆದು ಪರಮಾತ್ಮ ಅವನಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಹೌದು ಅಂದು ಅಪಮಾನ ಮಾಡಿದ್ದರಿಂದಾಗಿ ಈ ನೀಚ ವರ್ಣದಲ್ಲಿ ಜರ ಹುಟ್ಟಬೇಕಾಯಿತು ನೀಚ ಕರ್ಮ ಮಾಡಬೇಕಾಯಿತು ಆದರೆ ಅದೃಷ್ಟತ್ವಾತ್ವ ಮನಸ ಆದರೆ ಮನಸ್ಸು ಅಪವಿತ್ರವಾಗಿರಲಿಲ್ಲ ಅಂತಕೊಂಡು ಅಂತೇಳಿ ನನ್ನ ಗಂಡ ಭೀಮಸೇನ ಶ್ರೀಮದಾಚಾರ್ಯ ಅವತಾರದಲ್ಲಿ ಬರೀತಾನೆ ಅದೃಷ್ಟತ್ವಾತ್ವ ಮನಸ್ಸ ಆ ಜರ ವ್ಯಾಧ ಬಡಬೇಡನ ಮನಸ್ಸು ಅಪವಿತ್ರವಾಗಿರಲಿಲ್ಲ ಅವನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಕಡಿಮೆ ಆಗಿರಲಿಲ್ಲ ಪರಮಾತ್ಮನ ಸರ್ವೋತ್ತಮ ಅಂತನೋ ಭಕ್ತಿಯ ಅನುಸಂಧಾನ ಇತ್ತು ಈ ಜರ ಅಂತನೋ ವ್ಯಾಧನೆಗೆ ಆದ್ದರಿಂದ ಹಾಗೆ ಆ ಶುದ್ಧ ಮನಸ್ಸಿರ್ತಕ್ಕಂಥವನಿಗೆ ಭೃಗೋರತ್ರಾಬುದ್ಧಿ ಪೂರ್ವಂ ನಾತಿ ದೋಷ ಅವತ್ತು ಅಲ್ಲ ಇವತ್ತು ಅಲ್ಲ ಉದ್ ಉದ್ ದ್ವೇಷದಿಂದ ಓದಿದ್ನೇನಾ ಅವತ್ತು ಇಲ್ಲ ನಾನು ಪ್ರಶ್ನೆಗೆ ಉತ್ತರ ತೆಗಲಿಲ್ಲ ಏಳು ಅಂತ ತಿಳ್ಕೊಂಡು ಅಂತೇಳಿ ಅಪ್ಸೋದಕ್ಕೋಸ್ಕರ ಇಲ್ಲಿಯೂ ಕೂಡ ಕೃಷ್ಣ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣಕ್ಕೆ ಕೊಲ್ಲಬೇಕು ಅಂತ ಬಾಣಬಿಟ್ಟಿದ್ನೇನ ಇಲ್ಲಲ್ಲ ಆದ್ದರಿಂದಾಗಿ ಜರ ಅಂತಿಕೊಂಡು ಅಂತಕ್ಕಂಥ ವ್ಯಕ್ತಿಗೆ ಪರಮಾತ್ಮ ದುರ್ಗತಿಯನ್ನು ಕೊಡಲಿಲ್ಲ ಅಂತಕೊಂಡು ಅಂತೇಳಿ ಅಂದಿದ್ದಾನೆ ಮುಂದೆ ಸ್ವರ್ಗಕ್ಕೆ ಪರಮಾತ್ಮ ವಿಮಾನದಲ್ಲಿ ಕೂಡಿಸಿ ಕಳಿಸಿದರೂ ಕೂಡ ಈ ಶರೀರದಿಂದ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಕೊಂಡು ಅಂತ ಹೇಳಿ ಅವನು ಆಕಾಶಗಂಗಾದಲ್ಲಿ ತನ್ನ ಶರೀರವನ್ನು ಬಿಟ್ಟು ಆ ನಂತರ ಮೂಲ ರೂಪಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡು ಅಂತ ಇಲ್ಲಿ ಪ್ರಮೇಯ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮನೇ ಬಾಣಕ್ಕೆ ಕಾಲಿಗೆ ಬಾಣ ಬಿಡಿದಾಗ ಬ್ರಹ್ಮಾದಿ ಸಕಲ ದೇವತೆಗಳು ಅಲ್ಲಿ ಬಂದಿದ್ದಾರೆ ಎಷ್ಟೋ ಜನ ಕೃಷ್ಣ ನೋಡಿ ಯಾಕೆ ಹೋದ ಅವನು ಎಲ್ಲ ಮಹಾಭಾರತ ಯುದ್ಧ ಮಾಡಿಸಿದ್ದ ಆ ಪಾಪದಿಂದ ಬಾಣ ಹುಡ್ಕೊಂಡು ಹೋದ ಅಂತ ಏನೇನೋ ಬರೀತಾರೆ ಕೃಷ್ಣನ ಕೊನೆಯ ದಿನಗಳು ಬಹಳ ದುಃಖಕರವಾಗಿದ್ದು ಅಂತ ಬರೆಯೋರು ಇದ್ದಾರೆ ಎಲ್ಲ ಸುಳ್ಳು ನಾಟಕದಲ್ಲಿ ಕಪಟ ನಾಟಕ ಸೂತ್ರಧಾರಿ ಅದು ಪರಮಾತ್ಮನ ಇದೊಂದು ವಿಚಿತ್ರ ಲೀಲೆ ತತ್ವ ವಿರಿಂಚೇಷ ಪುರಂದರಾದ್ಯ ಬ್ರಹ್ಮಾದಿ ಸಕಲ ದೇವ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ದೇವತೆಗಳು ಅಲ್ಲಿಗೆ ಬಂದಿದ್ದಾರೆ ಪರಮಾತ್ಮನ ಸ್ತೋತ್ರ ಮಾಡುತ್ತಾ ಸಹ ನಮಸ್ಕಾರ ಮಾಡಿದ್ದಾರೆ ಪರಮಾತ್ಮ ಅವತಾರ ಕಾರ್ಯ ಮುಗೀತು ಬಾ ಅವತಾರ ಕಾರ್ಯ ಮುಗೀತು ಅಂದರೆ ಈ ಅವತಾರದಿಂದ ಮಾಡಬೇಕು ಉದ್ದೇಶ ಇಟ್ಕೊಂಡಿದ್ದೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಪಾಂಡವರನ್ನು ಸಂರಕ್ಷಣೆ ಮಾಡಿದ ದುಷ್ಟರಾಗಿರ್ತಕ್ಕಂಥ ಕೌರವರನ್ನು ವಿನಾಶಪಡಿಸಿದ ಅಶ್ವಮೇಧ ಯಜ್ಞ ಮತ್ತು ತಾನು ಮಾಡಿದ ಹನ್ನೆರಡು ವಟ ಸತ್ರೆಯಾಗದಿಂದ ಜಗತ್ತಿಗೆ ಕೊಟ್ಟು ಧರ್ಮವನ್ನು ಪುನಃ ಸಂಸ್ಥಾಪನೆ ಮಾಡಿದ ಧರ್ಮ ಸಂಸ್ಥಾಪನಾರ್ಥ ಇನ್ನು ಕೆಲಸ ಆಗದ ಮೇಲೆ ದೇವತೆಗಳು ಆ ಇರೋದಿಲ್ಲ ಕೆಲಸವಾದ ಕಡೆಗೆ ತಿರುಗಿ ಹೊರಬಿಟ್ಟು ತಮ್ಮ ಮೂಲ ರೂಪಕ್ಕೆ ಹೊರಟೋಗ್ಬಿಡ್ತಾರೆ ನೋಡಿದ್ದೀರಲ್ಲ ನಮ್ಮ ಸ್ವಾಮಿಗಳು ನಿಮ್ಮನೆ ಪಾತ್ಪೂಜೆಗೆ ಭಿಕ್ಷೆಗೆ ಬಂದಾಗ ಪಾತ್ಪೂಜೆ ಆಯಿತು ಎದ್ದು ಬಿಡ್ತಾರೆ ನಮ್ಮಗೆ ಕೂತು ಹರಟಿ ಹೊಡಿದು ಏನು ಎಲ್ಲ ಹೆಂಗೆ ನಡೆದು ಆರಾಮದ ಎಲ್ಲೋ ಏನು ಮೋದಿ ಏನು ಮಾಡ್ತಾನೆ ಕಲಿಗೆ ಕಾಂಗ್ರೆಸ್ ಏನು ಮಾಡ್ದೆ ಬಿ ಜೆ ಪಿ ಏನು ಮಾಡ್ತಾರೆ ಎರಡೂ ಹೊರಟಿ ಹೊಡಿತಾರೆ ಸಾಂಗಳು ನಿಮ್ಮ ಜೊತೆಗೆ ಎಷ್ಟು ಮಾತಾಡೋಕ್ಕೆ ಅವಕಾಶ ಇದೆ ದೇವತೆಗಳವರು ತಮ್ಮ ಕೆಲಸ ಮುಗಿಯುತ್ತು ನಿಮಗೆ ಪಾದಪೂಜೆ ಸ್ವೀಕಾರ ಮಾಡಿದ್ರು ಅನುಗ್ರಹ ಮಾಡಿದ್ರು ಹೊರಟೇ ಬಿಟ್ಟರು ಅದೇ ರೀತಿಯಾಗಿ ದೇವತೆಗಳು ಕೂಡ ಹೊರಟು ಬಿಡ್ತಾರೆ ಆಗ ಪರಮಾತ್ಮ ತಾನು ದೇವತೆಗಳು ಆಯ್ತು ನಿಮ್ಮ ಜೊತೆಗೆ ಬರ್ತಾಯಿದ್ದೆ ನಡಿ ಬಂದೆ ಅಂತ ಕೂಡ ಅಂತ ಹೇಳಿದೆ ತಾನು ಹೋಗುವಾಗ ಕಲಿಯುಗದಲ್ಲಿ ತನ್ನನ್ನು ತನ್ನ ಹೆಸರಿನಿಂದ ಯಾರು ಭಜನೆ ಮಾಡ್ತಾರೆ ತನ್ನ ಹೆಸರಿನಿಂದ ಜಪ ಯಾರು ಮಾಡ್ತಾರೆ ಅವರನ್ನು ಉದ್ಧಾರ ಮಾಡಿ ಅವರ ಕಡೆಯಿಂದ ಸಾಧನೆ ಮಾಡಿಸಿ ಅವರಿಗೆ ಮೋಕ್ಷ ಕೊಡಬೇಕು ಅಂತ ಹೇಳಿ ಪರಮಾತ್ಮ ಕೃಷ್ಣ ಮಂತ್ರದಲ್ಲಿ ಒಂದು ರೂಪದಿಂದ ಇದ್ದಾನೆ ಅದಕ್ಕೆ ಕ್ಲೀಂ ಕೃಷ್ಣಾಯ ನಮಃ ಅಂತ ಕೋಣಂಥೇಳಿ ಗುರುಗಳು ಹೆಣ್ಮಕ್ಳಿಗೆ ಕೊಡೋದು ಈ ಮಂತ್ರವನ್ನೇ ಗುರುಮಂತ್ರ ಗುರುಮಂತ್ರ ಅಂತಕ್ಕೊಣಂತಂದ್ ಕ್ಷಣಕ್ಕೇನೆ ನಮ್ಮ ಪರಿಚಯ ಒಬ್ಬರಿಗೆ ಇವಾಗ ಸ್ವಾಮಿಗಳು ಗುರುಮಂತ್ರ ಕೊಡ್ತಾರೆ ಅಂತ ಬಂದು ಬಂದರೆ ಎಲ್ಲಿ ಗುರುಮಂತ್ರ ಕೊಡಲಿಲ್ಲ ಕೃಷ್ಣ ಮಂತ್ರ ಕೊಟ್ಟರು ಅದೇ ಗುರುಗಳಿಂದ ಬಂದ್ರೆ ಕೃಷ್ಣ ಮಂತ್ರವೇ ಮಂತ್ರ ಅದನ್ನು ಪ್ರತಿಯೊಬ್ಬರು ಹೇಳಲೇಬೇಕು ನಮ್ಮಲ್ಲಿದ್ದ ಕಲಿಯನ್ನು ಓಡಿಸಬೇಕಾಗಿತ್ತು ಅಂತ ಹೇಳಲೇಬೇಕು ಅದರಲ್ಲಿ ಪರಮಾತ್ಮ ಒಂದು ರೂಪದಿಂದ ತನ್ನ ತೇಜಸ್ ಒಂದು ರೂಪದಿಂದ ವಾಸ ಮಾಡಿದ್ದಾನೆ ಎರಡನೇ ರೂಪದಿಂದ ಸೂರ್ಯಮಂಡಲದಲ್ಲಿ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸೂರ್ಯನ ಅಲ್ಲಿರ್ತಕ್ಕಂಥ ರೀತಿಯ ನಾಮಕನಾದ ಪರಮಾತ್ಮ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಆದ ನಂತರ ಮೂರನೇ ಶರೀರದಿಂದ ಪರಮಾತ್ಮ ಮೂರನೇ ರೂಪದಿಂದ ಕೈಲಾಸ ಕೈಲಾಸಪರತ್ತಲಿದ್ದಾನೆ ರುದ್ರದೇವರಿಂದ ಸತತವಾಗಿ ಪೂಜಿಸಲ್ಪಡ ಪಡ್ತಾ ಇದ್ದಾನೆ ಪರಮಾತ್ಮ ಆದ್ದರಿಂದಾಗಿ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಕ್ರಮ ಇಟ್ಟಿದ್ದಾನೆ ಅಷ್ಟೇ ಅಲ್ಲ ಕೃಷ್ಣ ಮಂತ್ರದಲ್ಲಿ ಯಾಕಿದ್ದಾನೆ ಪರಮಾತ್ಮ ತಿಳ್ಕೊಂಡು ಅಂತಂದರೆ ಯೋಗ್ಯತೆಗೆ ಅನುಸಾರವಾಗಿ ಗುರುಗಳು ಉಪದೇಶ ಮಾಡ್ತಾರೆ ಆ ಗುರುಮಂತ್ರ ಒಮ್ಮೆ ಮೇಲೆ ಅದನ್ನು ಜಪ ಮಾಡಲಿಕ್ಕೇ ಬೇಕು ಬಿಡಬೇಡಿ ಆ ಮುಖಾಂತರವೇ ಪರಮಾತ್ಮ ಆ ರೂಪದಿಂದಲೇ ಮೇಲೆ ಒಲಿತಾನೆ ಗುರುಗಳು ವಿಚಾರ ಮಾಡಿ ಕೆಲವು ಸಲ ಏ ಈ ಮಂತ್ರ ಉಪದೇಶ ಕೊಡ್ತೀನಿ ಬಾ ಅಂತ ಕರೆದು ಕೊಡ್ತಾರೆ ಅದನ್ನು ಗುರುಗಳ ಕಡೆಯಿಂದ ಬಂದಿದೆ ಅಂತ ತಿಳ್ಕೊಂಡಂತ ಮೇಲೆ ಅದನ್ನು ಸತತ ಜಪ ಮಾಡಲಿಕ್ಕೆ ಬೇಕು ಬಿಡಬಾರ್ದು ಈ ರೀತಿಯಾಗಿ ಕೃಷ್ಣ ಮಾಡಿ ಇನ್ನೊಂದು ರೂಪದಿಂದ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದರು ಬ್ರಹ್ಮದೇವರಿಂದ ಪ್ರಾರ್ಥಿತನಾಗಿ ಸಂಪೂಜಿತ ಬ್ರಹ್ಮಲೋಕೆ ಚತುರ್ಥಂ ಕಂಜೋದ್ಭವೆ ಪರಂ ಸ್ವಧಾಮ ಪಂಚಮಂ ಭಕ್ತ್ಯಾನ್ ಭಕ್ತಿಯನ್ ವಯುರ್ದೇವರ ಸ್ವಶಕ್ತ ಈ ರೀತಿಯಾಗಿ ಒಂದು ರೂಪ ಇಟ್ಟು ಇನ್ನೊಂದು ಗೋಪದಿಂದ ಕೈಲಾಸಕ್ಕೆ ಬಂದು ಕೈಲಾಸದಲ್ಲಿ ಒಂದು ರೂಪ ಇಟ್ಟು ಆನಂತರ ಬ್ರಹ್ಮಲೋಕದಲ್ಲಿ ಒಂದೊಂದು ರೂಪ ಇಟ್ಟು ಪರಮಾತ್ಮ ವೈಕುಂಠಕ್ಕೆ ಹೊರಟಿದ್ದಾನೆ ಬ್ರಹ್ಮಲೋಕದವರೆಗೂ ಎಲ್ಲ ದೇವತೆಗಳು ಕೃಷ್ಣನ ಬೆನ್ನಟ್ಟಿದ್ದಾರೆ ಕೃಷ್ಣ ಒಬ್ಬನೇ ಹೋಗಿಲ್ಲ ಟಕ್ ಜಿಗದಾರ್ ಹೋಗಿಲ್ಲ ಮಹಾರಾಜನಂತೆ ಗರುಡನ ಮೇಲೆ ಕೂತು ಹೊರಟರೆ ಹಿಂದೆಲ್ಲ ದೇವತೆಗಳು ಕೈಜೋಡಿಸಿ ಪ್ರಾರ್ಥನೆ ಮಾಡ್ತಾ ಹೊರಟಿದ್ರು ಸತ್ಯಲೋಕದವರೆಗೂ ಕೂಡ ಬೆನ್ನಟ್ಟಿದ್ದಾರೆ ಅದರ ಮುಂದೆ ಮುಕ್ತ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ ಆಗ ಪರಮಾತ್ಮ ಹೇಗೆ ಹೇಗೆ ಮುಂದೆ ಹೋದ ಗರುಡ ಗರುಡಶೇಷರವನು ಹಿಂದೆ ಹೋದರು ಉಳಿದ ದೇವತೆಗಳೇ ಮುಂದೆ ಹೋಗಲಿಕ್ಕಾಗಲಿಲ್ಲ ಆದರೂ ದೂರದಿಂದ ಪ್ರಕಾಶ ಆಗಿರ್ತಕ್ಕಂಥ ಕೃಷ್ಣ ಇದ್ದ ತತ್ತೇಜಸ ತಾತ್ ಪ್ರತಿಮಾ ಉಷ್ಟದೃಷ್ಟ ಪುರುಷು ತಾತ್ಯ ಅಮಿತೋರು ದೇದೇ ದೇವತೆಗಳು ಹಿಂದುಳಿದ್ಬಿಟ್ಟಿದ್ದಾರೆ ಸತ್ಯಲೋಕ ದಾಟಿದ ಮೇಲೆ ಗರುಡಶೇಷರಿಗೂ ಕೂಡ ವಾಯುದೇವರು ನಿಂದೆ ನಿಲ್ಲಿಸಿದ್ದಾರೆ ತನ್ನ ವೈಕುಂಠಕ್ಕೆ ಹೋಗುವವರಿಗೂ ಬ್ರಹ್ಮ ಮತ್ತು ವಾಯುದೇವರು ಪರಮಾತ್ಮನ ಹಿಂಬಾಲಿಸಿದ್ದಾರೆ ಯಾಕೆ ರಾಜನ ಹಿಂದೆ ಸೇವಕರಿರುವುದು ಧರ್ಮ ಆ ರೀತಿಯಾಗಿ ಮಾಡಿದ್ದಾರೆ ಹೀಗಾಗಿ ದೇವತೆಗಳಿಗೆ ಐದನೇ ರೂಪ ಮಂಜ ಮಂಜಾಗ್ತಾ ಹೋಗಿ ನಂತರ ಅವ್ರ ಕಣ್ಣಿನಿಂದ ಗಾಯವಾಗಿದೆ ಆಗ ಪರಮಾತ್ಮ ಗರುಡ ಶೇಷ ದೇವರನ್ನು ಕೂಡ ಬಿಡುಕೊಳ್ಳೋ ಮೊದಲು ತನ್ನ ವೈಕುಂಠದಲ್ಲಿ ಹೋಗುವ ಬದಲು ಅಮುಕ್ತ ವೈಕುಂಠದಲ್ಲಿ ಪರಮಾತ್ಮ ಶೇಷ ರುದ್ರ ದೇವರ ಜೊತೆಯಲ್ಲಿ ಅಂದರೆ ವೈದ್ಯರು ಅಲ್ಲಿದ್ದೇ ಇದ್ದಾರೆ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ತನ್ನ ಮಹಿಮೆಯನ್ನು ಅವರಿಗೆ ಹೇಳಿ ಅವರಿಗೆ ಅನೇಕ ವಿಚಾರಗಳನ್ನು ತಿಳಿಸಿ ಮುಂದೆ ಗರುಡಶೇಷೋದ್ರನ್ನು ಬಿಳ್ಕೊಟ್ಟು ಕೇವಲ ಬ್ರಹ್ಮದೇವರನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಏಕಾಂತದಲ್ಲಿ ಬ್ರಹ್ಮದೇವರಿಗೆ ಅಂದರೆ ನಮ್ಮ ಗಂಡನಿಗೂ ಕೂಡ ಭೀಮನಿಗೂ ವಾಯುದೇವರಿಗೂ ಕೂಡ ವಿಶಿಷ್ಟ ರಹಸ್ಯ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ ರಹಸ್ಯ ಕಥೆಯತ್ ತಥೌಸ್ತೌತ್ ಏನು ರಹಸ್ಯ ಮಾತಾಡಿರ್ಬೋದು ಅವರಿಬ್ಬರ ಏಕಾಂತದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆ ಯಾವುದಿರ್ಬೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತು ಯಾಕೆ ನನ್ನ ನನ್ನ ಗಂಡನಿಂದ ಕೇಳ್ಕೊಂಡಿದ್ದೆ ನಾನು ಕೇಳಿದೆ ಏನು ಅಮುಕ್ತ ವೈಕುಂಠ ತನಕ ಹೋಗಿದ್ದಲ್ಲ ಏನು ಏಕಾಂತಲ್ಲಿ ನಿಮಗೆ ಬ್ರಹ್ಮದೇವರು ಹೇಳಿದ್ದಂತಲ್ಲ ಪರಮಾತ್ಮ ಅವನು ಏನಲ್ಲ ತಾನು ಇಲ್ಲಿಯವರೆಗೂ ಮಾಡಿದ ಭೂಭಾರ ಹರಣದ ವಿವರಣೆಯನ್ನು ಬ್ರಹ್ಮದೇವರಿಗೆ ಕೊಟ್ಟು ಇನ್ನು ಲೋಕದಲ್ಲಿ ಇದೇ ರೀತಿಯಾದಂಥ ಧರ್ಮಾಚರಣೆ ಆಗುವಂತೆ ಪ್ರಚಾರ ಮಾಡಿರಿ ಅಂತ ವಿಚಾರವನ್ನು ತಿಳಿಸಿದ್ದ ಮೊನ್ನೆ ನೀವು ಈ ಐದು ವರ್ಷದ ನಂತರ ಲೋಕಸಭೆ ಕೊನೆಗೆ ನಿಮ್ಮ ಪ್ರಧಾನಮಂತ್ರಿ ಮಾತಾಡಿದ್ದು ಕೇಳಿದ್ದೀರಲ್ಲ ನಾವು ಏನೇನು ಮಾಡಿದ್ದೇವೆ ಏನೇನು ಮಾಡೋರಿದ್ದೇವೆ ಅಂದರೆ ಮುಂದಿನ ಲೋಕಸಭೆಯಲ್ಲಿ ಬರ್ತಕ್ಕಂಥವರಿಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ನೋಡಕ್ಕಂಥ ರೀತಿಯ ಸಂಕೇತವು ನಿಮಗೆ ಅರ್ಥ ಆಗಲಿ ಅಂತ ಈ ಉದಾಹರಣೆ ಕೊಟ್ಟಿದ್ದೇನೆ ಹಾಗೆ ಮುಂದೆ ಇದೇ ವಾಯುದೇವರು ಬ್ರಹ್ಮದೇವರಾಗ್ತಾರೆ ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿಯಲ್ಲಿ ಮುಂದೆ ಈ ಧರ್ಮ ಹೇಗೆ ಬೆಳೆಯಬೇಕು ಅನ್ನೋದನ್ನು ಪರಮಾತ್ಮ ಉಪದೇಶ ಮಾಡಿದ್ದಾನೆ ಉಪದೇಶವನ್ನು ಮಾಡಿ ಆ ಕಾಲದಲ್ಲಿ ಪರಮಾತ್ಮ ಬ್ರಹ್ಮವಾಯುದೇವರನ್ನು ಅಮುಕ್ತ ಸ್ಥಾನದಲ್ಲಿಟ್ಟು ತಾನು ಮುಕ್ತ ಸ್ಥಾನದಲ್ಲಿ ತನ್ನ ಮೂಲ ರೂಪ ವಿಷ್ಣು ರೂಪದಲ್ಲಿ ಸೇರಿಕೊಂಡಿದ್ದಾನೆ ಸಪೂರ್ವ ರೂಪೇಣ ಸಮಾಪ್ಯ ಚೈಕ್ಯಂ ಅವತಾರದ ಕಾರ್ಯವನ್ನು ಪೂರ್ತಿಯಾಗಿ ಮುಗಿಸಿ ಆ ನಂತರ ತನ್ನ ಮೂಲ ರೂಪದಲ್ಲಿ ಸೇರಿಕೊಂಡಿದ್ದಾನೆ ಮೂಲ ರೂಪ ಅವತಾರ ರೂಪದಲ್ಲಿ ಅಂತರವಿರೋದಿಲ್ಲ ಒಂದೇ ರೂ ಒಂದೇ ರೂಪನಾಗಿರ್ತಕ್ಕಂಥ ವ್ಯಕ್ತಿ ಆ ರೀತಿಯಾಗಿರ್ತಕ್ಕಂಥ ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ಜೊತೆಯಲ್ಲೇ ಇದ್ದಾಳೆ ಪರಮಾತ್ಮನ ವಿಶೇಷವಾದ ಮಹಿಮೆಗಳನ್ನು ಹೊಗಳಿದ್ದಾಳೆ ಇನ್ನು ಪರಮಾತ್ಮ ತನ್ನ ಕಣ್ಣುಗಳಿಂದ ದೂರ ಆದಮೇಲೆ ತಮ್ಮ ಕಣ್ಣುಗಳಿಂದ ದೂರ ಆದಮೇಲೆ ಮಾಯವಾದ ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ತಿರುಗಿ ಬಂದಿದ್ದಾರೆ ತಮ್ಮ ಲೋಕದಲ್ಲಿ ಸನ್ನಿಹಿತನಾದ ಶ್ರೀಕೃಷ್ಣನ ರೂಪವನ್ನು ನೋಡ್ತಾ ಅವನನ್ನು ಪೂಜಿಸ್ತಾ ಅತ್ಯಂತ ಆನಂದವನ್ನು ಅನುಭವಿಸಿದ್ದಾರೆ ಹಾಗಾದರೆ ಬಾಣದಿಂದ ಬಡಿದ ದೇಹ ಯಾವುದು ಪರಮಾತ್ಮ ಇಲ್ಲಿವರೆಗೂ ಈ ಅವ ಯಾವ ಅವತಾರ ಇಲ್ಲಿವರೆಗೂ ಏಳು ಅವತಾರದಲ್ಲಿ ತಾನು ಪ್ರಾಣ ಬಿಟ್ಟ ಎಲ್ಲೂ ತೋರಿಸಿಲ್ಲ ಮತ್ಸ್ಯ ಜಯಂತಿಯನ್ನು ಮಾಡ್ತೇವೆ ಮತ್ಸ್ಯ ಇಂಥ ದಿವಸ ಅವತಾರ ಕಾರ ನಮಗೆ ಶೊರಟೋದ ಇಲ್ಲ ಮೊದಲಿನ ಏಳು ಅವತಾರಗಳಲ್ಲಿ ತೋರಿಸದೇ ಇರತಕ್ಕಂತಹ ಅದರಿಂದ ವ್ಯತಿರಿಕ್ತವಾದ ಒಂದು ನಾಟಕ ಪರಮಾತ್ಮ ಮಾಡ್ತಾನೆ ಒಂದು ಡಮ್ಮಿ ಶರೀರ ಸೃಷ್ಟಿ ಮಾಡಿ ಬಾಣದಿಂದ ಬಿಟ್ಟು ನಿಶ್ಚೇಷವಾಗಿ ಪ್ರಾಣಹೀನವಾಗಿ ಬಿದ್ದಿರ್ತಕ್ಕಂಥ ರೀತಿಯಲ್ಲಿ ತೋರಿಸ್ತಾನೆ ಎತ್ತುವನ್ನು ಧರಿಸಿತಾ ಭ್ರಾಂತಿ ಈ ಭ್ರಾಂತಿ ತೋರಿಸಿರಲಿಲ್ಲ ಮೊದಲಿನ ಅವತಾರಗಳಲ್ಲಿ ಈಗ ಯಾಕೆ ತೋರಿಸಿದ ಅಂದರೆ ಅಂಧಂತ ಮಸಿಗೆ ಹೋಗ್ತಕ್ಕಂಥವ್ರ ಸಾಧನೆ ಅನ್ನೂ ಮುಗಿದಿರಲಿಲ್ಲ ಕೃಷ್ಣಾವತಾರದಲ್ಲಿ ಅವರು ಪರಮಾತ್ಮನ ವಿಶೇಷ ನಿಂದೆ ಮಾಡಿ ದ್ವೇಷ ಮಾಡಿ ಅವರ ಸಾಧನೆ ಮುಗೀತು ಇನ್ನು ಅವರಿಗೆ ಅಜ್ಞಾನವನ್ನು ಹುಟ್ಟಿಸಿ ಅನ್ನಂತ ಮಸೆ ಅವರಿಗೆ ಅಜ್ಞಾನವನ್ನು ಹುಟ್ಟಿಸುವುದಕ್ಕೋಸ್ಕರ ಅನ್ನಂತ ಮಸೆ ಕಳಿಸೋದಕ್ಕೋಸ್ಕರ ಪರಮಾತ್ಮ ಏನು ಮಾಡಿದೆ ಅಂತ ತಿಳ್ಕೊಂಡು ಅಂತಂದರೆ ಪರಮಾತ್ಮ ತಾನು ಕಪಟವಾದ ಸ ಶರೀರವನ್ನು ನಿರ್ಮಾಣದ ಮೋಹಿತ್ವ ಅಸುರಾನ್ ಅನ್ನತಮ ಪ್ರಾಪಯಿತು ಪ್ರಭು ಅವರಿಗೆ ಮೋಹವನ್ನು ಉಂಟು ಮಾಡಿ ಅಂಧತಮ ಕಳಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಚಿದಾನಂದ ಶರೀರ ಜ್ಞಾನಾನಂದಾತ್ಮಕ ಶರೀರವುಳ್ಳವನಾಗಿದ್ದರೂ ಕೂಡ ಪರಮಾತ್ಮ ಒಂದು ಕೃತ್ರಿಮ ಜಗತ್ತನ್ನೇ ಸೃಷ್ಟಿ ಮಾಡೋ ಪರಮಾತ್ಮನಿಗೆ ಒಂದು ಕೃತ್ರಿಮವಾದ ದೇಹ ನಿರ್ಮಾಣ ಮಾಡಲಿಕ್ಕೆ ಹೋಗೋದಿಲ್ವೇ ಆ ದೇಹವನ್ನು ಮಾಡಿ ಬಾಣದಿಂದ ಆ ದೇಹ ಬಿದ್ದು ಹೋಯಿತು ಶ್ರೀಕೃಷ್ಣನು ಕೂಡ ನಮ್ಮಂತೆ ಮಾನವ ಶ್ರೀಕೃಷ್ಣನು ಕೂಡ ಸತ್ತಿದ್ದಾನೆ ಅಂತನ್ನುವ ತಪ್ಪು ಕಲ್ಪನೆ ಮಾಯಾ ಅಜ್ಞಾನವನ್ನು ಅಯೋಗ್ಯರಲ್ಲಿ ಬೆಳೆಸೋದಕ್ಕೋಸ್ಕರ ಪರಮಾತ್ಮ ಈ ಕೆಲಸವನ್ನು ಮಾಡಿದ್ದಾನೆ ತಾನು ಪರಂಧಾಮಕ್ಕೆ ಹೋಗೋ ಪೂರ್ವದಲ್ಲಿ ದಾರುಕನನ್ನು ಕಳಿಸ್ ಅವನನ್ನು ಮನ್ಮತ್ರ ಕಳಿಸಿಕೊಟ್ಟಿದ್ದಾನೆ ಶ್ರೀಕೃಷ್ಣ ಅವತಾರಕಾರಿ ಮುಗಿಸಿದ್ದಾನೆ ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರ ಆ ದಾರುಕ ನಮಗೆ ಬಂದು ಏನು ಹೇಳ್ದ ಆ ವಿಷಯವನ್ನು ಕೇಳಿದ ಮೇಲೆ ನಮ್ಮ ವ್ಯವಹಾರ ಹೇಗಿತ್ತು ಮುಂದೆ ನಾವೇನು ಮಾಡಿದೆವು ಅದನ್ನು ಮತ್ತೆ ನಾಳಿನ ದಿವಸ ನೀವು ಕೇಳೋದಕ್ಕೋಸ್ಕರ ಪ್ರಯತ್ನಿಸ್ತಿಲ್ರಿ ಏನು ದ್ರೌಪದಿ ಆತ್ಮಕತೆ ವರದಿ ಕೊಟ್ಟಂತ ಹೇಳಿದೆಯಲ್ಲ ಕೃಷ್ಣ ಹೋದ ದುಃಖ ಆಗಲಿಲ್ಲ ನಿನಗೆ ನಾ ಕಲ್ಪನೆ ಮಾಡಿದ್ವಿ ದ್ರೌಪದಿ ಈ ಕೃಷ್ಣನ ಪರಂಧಾಮದ ವಿಚಾರವನ್ನು ಅಳ್ತಾ ಅಳ್ತಾ ಹೇಳ್ತಾಳೆ ಅಯ್ಯೋ ಕೃಷ್ಣನ ಮರಿಬಿಟ್ಟು ಹೋದ ಅಂತ ಅಂತ ಹಳ್ಳಿ ಇಲ್ಲ ದ್ರೌಪದಿ ನೀನು ಕೃಷ್ಣನ ಕಳ್ಕೊಂಡು ಅಳಬಾರ್ದೇನು ನಾಯಕ ಹಳ್ಳಿ ನನ್ನಿಂದ ಊದೋರು ಹೋಗೇ ಇಲ್ಲ ಅದೊಂದು ನಾಟಕ ನಾಟಕದಲ್ಲಿ ಆದರೂ ಅಳ್ತಾರೇನು ಕೃಷ್ಣ ನನ್ನಿಂದ ಎಂದಿಗೂ ದೂರ ಆಗೋದಿಲ್ಲ ಹೇಗೆ ನನ್ನ ವಾಯುದೇ ನನ್ನ ಗಂಡನಾದ ವಾಯುದೇವ ಪ್ರತಿಭಾತ ಪರಾಬರನು ನಾನು ಕೂಡ ಕಿಂಚಿನ್ಯೂನು ಪ್ರತಿಭಾದ ಪರಾವರನು ನಾನು ಪರಮಾತ್ಮನ ಹೃದಯದಲ್ಲಿ ಯಾವಾಗಲೂ ದರ್ಶನ ಕೊಡ್ತಾ ಇದ್ದಾನೆ ಕೃಷ್ಣ ಹೋದ ನಾಯಕ ಹೇಳುವೆ ಆದರೆ ವರದಿ ಕೊಡಬೇಕಾದ ನನ್ನ ಜವಾಬ್ದಾರಿ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತಕೊಂಡು ಅಂತ ಹೇಳಿ ಹಾಂ ಒಂದು ರೀತಿಯಿಂದ ದ್ರೌಪದಿಗೆ ಹಾನಿಯಾಯಿತು ನನಗೆ ಕೃಷ್ಣ ಹೋದ ಮೇಲೆ ಮತ್ತೆ ಶಾಸ್ತ್ರಗಳ ಪಾಠ ಪ್ರವಚನ ಕಡಿಮೆ ಆಗ್ತಾವೆ ಕಡಿಮೆ ಆಗ್ತಾವ ಇದು ಎಲ್ಲಿವರೆಗೂ ಹೋಗ್ತದೆ ಮುಂದೇನು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಉಗ್ರಂ ವೀರಂ ಮಹಾವಿಷ್ಣು ಜ್ವಂತಂ ಸರ್ವತೋಮುಖ नृसीह भीषण भद्रम मृत्यु मृत्युम गोविंद स्मृति नमा अच्युतानगोविंदस्मृतिमाशन रोगाशया शेषाचूदन हरे गोविंद नामोच्चारण अच्युतानगोविंदनामोच्चारण भेदजा नश्य सकलारोगा सत्य सत्य वादम्यह अक्ष कर्म यस्परे प्रक्ष यान दुखा निन्ना मत अक्षर योजरसदाममृता कुक्षिग यं सदा जाति ప్రీణయామ వాసుదేవం దేవతామండల ఖండు శ్రీకృష్ణార్పణమస్తు శ్రీకృష్ణాపణం